ಬೆಳಕಿನ ಹಬ್ಬ ದೀಪಾವಳಿ ಅಂದ್ರೆ ಥಟ್ ಅಂತ ನೆನಪಾಗುವುದು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸುವ ಪಟಾಕಿಗಳು ಆದರೆ ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಪಟಾಕಿಯೇ ಇರೋದಿಲ್ಲ ಪಟಾಕಿಯಿಂದ ಕೊರೋನಾ ಸೋಂಕಿತರಲ್ಲಿ ಉಸಿರಾಟ ತೊಂದರೆ ಹೆಚ್ಚಾಗುತ್ತದೆ ಎಂದು ಸರ್ಕಾರ ಪಟಾಕಿ ನಿಷೇಧಿಸಿದೆ ಆದರೆ ಈಗಾಗಲೇ ಪಟಾಕಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರುವ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ ಪಟಾಕಿ ನಿಷೇಧ ಪಟಾಕಿ ವಹಿವಾಟಿಗೆ ಕಂಟಕ ಮಿನಿ ಶಿವಕಾಶಿ ಎಂದೇ ಖ್ಯಾತಿ ಗಳಿಸಿರುವ ತಮಿಳುನಾಡಿನ ಹೊಸೂರು ಹಾಗೂ ರಾಜ್ಯದ ಗಡಿಭಾಗ ಅತ್ತಿಬೆಲೆಯಲ್ಲಿ ಪ್ರತಿ ವರ್ಷ ಪಟಾಕಿ ವಹಿವಾಟು ಜೋರಾಗಿ ನಡೆಯುತ್ತಿತ್ತು ಸಾವಿರಾರು ಗ್ರಾಹಕರು ಅತ್ತಿಬೆಲೆ ಮತ್ತು ಹೊಸೂರಿನಲ್ಲಿ ಪಟಾಕಿ ಖರೀದಿಗೆ ಮುಗಿಬೀಳುತ್ತಿದ್ದರು ಆದರೆ ಈ ಬಾರಿ ಕೊರೋನಾ ಕರಿನೆರಳು ಪಟಾಕಿ ಮೇಲೂ ಬಿದ್ದಿದೆ ದೀಪಾವಳಿ ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ರಾಜ್ಯ ಸರ್ಕಾರ ಪಟಾಕಿಗೆ ನಿಷೇಧ ಹೇರಿದೆ ಇದರಿಂದ ಕಳೆದ ಎರಡೂ ತಿಂಗಳಿನಿಂದ ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿದ್ದ ಅಂಗಡಿ ಮಾಲೀಕರಿಗೆ ಸಂಕಷ್ಟ ತಂದೊಡ್ಡಿದೆ ಅತಿ ಬೆಲೆ ಇದು ಇಲ್ಲಿ ಟೋಲ್ ಹತ್ರ ನಾವು ವರ್ಷ ಇದು ಒಂದು ಹದಿನೈದು ವರ್ಷದಿಂದ ಆಗ್ತಾ ಇದೀವಿ ಇಲ್ಲಿನ ಸ್ಥಳೀಯ ಯುವಕರು ಮತ್ತೆ ಇಲ್ಲಿನವರೆಲ್ಲ ಸೇರಿ ನಾವು ಇದು ಪಟಾಕಿ ಅಂಗಡಿಯಿಂದ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಇದೇ ಗೌರ್ಮೆಂಟು ಒಂದನೇ ತಾರೀಕು ಸುತ್ತೋಲೆ ಕೊಡ್ತು ಏನಂತೇಳಿ ಈ ಒಂದು ನವೆಂಬರ್ ಒಂದನೇ ತಾರೀಕಿಂದ ಹಿಡಿದು ಹದಿನಾಲ್ಕನೇ ತಾರೀಕಿಂದ ಹದಿನೇಳನೇ ತಾರೀಕು ಪಟಾಕಿಯನ್ನು ಸೇಲ್ ಮಾಡ್ಬೋದು ಅಂತೇಳಿ ಇದೇ ರಾಜ್ಯ ಸರ್ಕಾರನೇ ಆದೇಶ ಕೊಡ್ತು ಇದನ್ನು ನಾವು ನಂಬಿಕೊಂಡು ಇಷ್ಟು ಕೋಟ್ಯಂತ ರೂಪಾಯಿ ವ್ಯವಹಾರ ಹಾಕಿದೆ ಇಲ್ಲಿನ ನಿರುದ್ಯೋಗಿ ಯುವಕರು ಸಾಲ ಮಾಡ್ಕೊಬಂದು ಪ್ರತಿಯೊಂದು ಹೌದು ಹೌದು ಎಲ್ಲರೂ ಬಂದು ಒಂದು ಎಲ್ಲ ಕಡೆ ಈ ಒಂದು ಈ ಸುತ್ತೋಲೆ ನಂಬ್ಕೊಂಡು ನಾವು ಸರ್ಕಾರನೇ ನಂಬಿಕೊಂಡು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಕೊಟ್ಟಿದ್ದೀವಿ ಕೆಲವೊಂದು ಜಾಗದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಜಿ ಎಸ್ ಟಿ ಸ್ಟ್ರೈಟ್ ಫಾರ್ವರ್ಡ್ ಗೌರ್ಮೆಂಟ್ಗೆ ಕಟ್ಟಿ ನಾವು ದಾಸ್ತಾನುಗಳಿಗೆ ಐಟಮ್ಗಳನ್ನು ತರಿಸ್ಕೊಂಡಿದ್ದೀವಿ ಇದೊಂದು ಲಾಸ್ಟ್ ಮೂಮೆಂಟ್ ಇನ್ನೇನು ಅಂಗಡಿ ಓಪನ್ ಮಾಡಬೇಕು ಇನ್ನು ಎಲ್ಲ ಕಡೆ ನಮ್ಮ ಆರ್ ಐ ಆಫೀಸಲ್ಲಿ ಫೈಲ್ಗಳೆಲ್ಲ ಮೂವ್ ಆಗಿದೆ ತಹಸೀಲ್ದಾರ್ ಹತ್ರ ಫೈಲ್ ಮೂವ್ ಆಗಿದೆ ಫೈಲ್ ಸ್ಟೇಷನಲ್ಲಿ ಫೈಲ್ ಮೂವ್ ಆಗಿದೆ ಅಲ್ಲೆಲ್ಲಾದ್ರೂ ಇವರು ಟಪಾಲ್ಗಳು ತೊಗೊಂಡು ಫೈರ್ ಸ್ಟೇಷನ್ಗೆ ಎಲ್ಲ ಒಂದು ಚಲನಗಳು ಕಟ್ಸ್ಕೊಂಡು ಈ ಲಾಸ್ಟ್ ಮೂಮೆಂಟಲ್ಲಿ ಇಷ್ಟು ಕೋಟ್ಯಂತ ರೂಪಾಯಿ ಎಲ್ಲ ಹಣಗಳನ್ನ ಖರ್ಚು ಮಾಡಿ ಇಂಥ ಶೆಡ್ಗಳು ಹೋಗಿ ನಿರ್ಮಿಸಿ ಇಲ್ಲಿನ ವರ್ಕರ್ಗಳಿಗೆ ಕಾರ್ಮಿಕರಿಗೆ ಎಲ್ಲ ಕಡೆ ಹೊರ್ಗಡೆಯಿಂದ ಕರೆಸಿ ನಾವಿಷ್ಟು ಕೋಟಿಗಳು ಖರ್ಚು ಮಾಡ್ತಾ ಇದ್ದೀವಲ್ಲ ನಮಗೆ ಒಂದೇ ಒಂದು ಇನ್ಫಾರ್ಮೇಶನ್ ಇಲ್ಲದೆ ಏಕಾಏಕಿ ಬೆಳಗ್ಗೆ ಬಂದು ಬ್ಯಾನ್ ಅಂತಂದ್ರೆ ಇಷ್ಟೊಂದು ಪಟಾಕಿನ ಎಲ್ಲಿ ದಾಸ್ತಾನು ಮಾಡ್ತೀರಾ ಇದು ಇದು ಒಂದು ಪಟಾಕಿ ಬಂದು ವರ್ಷಕ್ಕೆ ಒಂದು ಸಲ ಸೇಲಿರೋದು ನಾಳೆ ಮತ್ತೆ ಎಲ್ಲೂ ಮಾರಕ್ಕಾಗಲ್ಲ ನಮ್ದೆಲ್ಲ ಟೆಂಪ್ರವರಿ ಈ ವರ್ಷ ಖಾಲಿ ಆಯ್ತು ಅಂದ್ರೆ ನಾವು ಗೋಡನ್ ಅಲ್ಲಿ ಇಟ್ಕೋತೀವಿ ಈ ಬರೋ ವರ್ಷಕ್ಕೆ ಅಂತ ಪರಿಸ್ಥಿತಿ ಪರಿಸ್ಥಿತಿಲಿಲ್ಲ ಈಗ ಇವರು ಯುವಕರು ಕೊರೋನಾದಿಂದ ತುಂಬಾ ತಟಸ್ಥವಾಗಿದ್ವಿ ಈವಾಗ ಒಂದು ಬಿಸ್ನೆಸ್ ಮಾಡ್ಬೇಕಂತೇಳಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಕ ಈ ಸಾಲ ಬಂದು ಈಗ ಮಾರ್ಕೆಟಿಗೆ ಬಂದು ಈಗ ಸರ್ಕಾರನೇ ಜನಗಳಿಗೆ ಈ ಆರ್ಥಿಕತೆ ಆರ್ಥಿಕತೆ ಅಂತಾರೆ ಇದೇ ಆರ್ಥಿಕತೆ ಇದರಿಂದ ಏನು ಜನ ಇಲ್ಲಿನ ಯುವಕರಿಗೆ ನಿರುದ್ಯೋಗವೇ ಇರ್ತೋ ಒಬ್ಬರೂ ಇಲ್ಲಿಂದ ಯಾರೂ ಎಲ್ಲರೂ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ಪಟಾಕಿ ಅಂಗಡಿಗಳು ಬಂದಿದ್ದಾರೆ ಇದಕ್ಕೆಲ್ಲ ಸ್ನೇಹಕ್ಕೆ ಕಾರಣ ಬಂದು ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ ಸರ್ಕಾರ ಬಂದು ಆದೇಶವನ್ನು ನೀಡೋಕ್ಕೆ ಮುಂಚೆ ಎಲ್ಲರ ಕಷ್ಟವನ್ನು ಒಂದೇ ಇಲ್ಲ ಪರಿಸರವಾದಿಗಳು ಹೇಳ್ತಾರೆ ನಾವು ಒಪ್ಕೋತೀವಿ ಮಾರ್ಗಸೂಚಿಯನ್ನು ಬಿಡಿ ಈ ಥರ ಮಾಡಿ ಈ ಥರ ಈ ಥರ ಹೊಡಿಬೇಡಿ ಅಂತೇಳಿ ಫಸ್ಟು ನೀವು ಹೇಳಬೇಕು ಅದನ್ನು ಬಿಟ್ಟು ಏಕಾಏಕಿ ಬ್ಯಾನ್ ಅಂತಂದರೆ ಇದರಿಂದ ಲಕ್ಷಾಂತರ ಜನ ಇಲ್ಲಿ ಒಡ್ತಾ ತಿಂತಾರೆ ಇವ್ರು ಹೇಳ್ಬೋದು ತುಂಬ ಜನ ಇಲ್ಲಿ ಕರೋನಾ ಇದೆ ಒಪ್ಕೋತೀವಿ ನಾವು ನಮಗೂ ಮಾನವೀಯತೆ ಇದೆ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಇಲ್ಲಿ ನಮಗೂ ಇದೆ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ಮನೆ ಎಲ್ಲರೂ ನಾವು ಒಪ್ಕೋತೀವಿ ಕರೋನ ಇದೆ ಇದಕ್ಕೆ ಮಾರ್ಗಸೂಚಿ ಕೊಡಿ ಒನ್ ಅವರ್ ಕೊಡ್ತೀರಾ ಅವರ್ ಕೊಡ್ತೀರಾ ಪಟಾಕಿ ಹೊಡಿಯೋಕೆ ಕುಡಿ ನಾವು ದೊಡ್ಡ ದೊಡ್ಡ ಬಾಂಬುಗಳು ಅವನ್ನೆಲ್ಲ ನಿಷೇಧ ನಿಷೇಧ ಮಾಡಿ ಅದನ್ನ ಬಿಟ್ಟು ಪಟಾಕಿನೇ ಇಂದು ನಾವು ಈ ವಸ್ಟ್ ವರ್ಷದಿಂದ ನಾವು ಮಾಡ್ಕೋ ಬರ್ತಾರ ಹಬ್ಬನ ಯಾಕೆ ನಿಲ್ಸಿ ಹಿಂಗ ಮಾಡಿ ಮಾಡಿ ಅಂತಂದ್ರೆ ಯಾಕೆ ಹಿಂಗ್ ಜನಗಳ ಜೀವದ ಜೊತೆ ಆಟ ಆಡ್ತೀರಾ ಪಟಾಕಿ ಮಳಿಗೆಗಳ ಮಾಲೀಕರು ಸರ್ಕಾರದಿಂದ ಪರವಾನಗಿ ಪಡೆದು ಪಟಾಕಿ ಮಾರಾಟ ಮಾಡುತ್ತಿದ್ದರು ಪಟಾಕಿ ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದರು ಆದರೆ ಇದೆಲ್ಲದಕ್ಕೂ ಸರ್ಕಾರ ಬ್ರೇಕ್ ಹಾಕಿದೆ ಇದೆ ನೀವು ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ನಮಗೆ ನಾವೆಲ್ಲರೂ ಎಷ್ಟೋ ಜನ ಎಷ್ಟೋ ಕಷ್ಟದಲ್ಲಿ ತಂದು ಒಂದು ಆರು ತಿಂಗಳು ಮೊದಲು ಎಲ್ಲರೂ ಹಣಕೊ ಅಂಗಡಿಸ್ಕೊಂಡು ಕೂಲಿನಲ್ಲಿ ಮಾಡಿ ದುಡ್ಡು ಸೇರಿಸ್ಕೊಂಡು ನಾವು ವ್ಯಾಪಾರ ಮಾಡಬೇಕು ಒಂದು ವಾರದ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಏನೋ ನಮಗೆ ಅನುಕೂಲ ಆಗುತ್ತೆ ಒಂದು ಆರು ಕಾಸು ಮೂರು ಕಾಸು ಬಂದರೆ ಏನಕ್ಕೂ ಆಗುತ್ತೆ ಅಂತ ನಾವು ಅಂಗಡಿ ಮಾಡಿರ್ತೀವಿ ಇದರಲ್ಲಿ ಬಂದು ನಿಲ್ಲಿಸ್ಬಿಟ್ರೆ ನಾವು ಏನು ಮಾಡಬೇಕು ನೀವು ಆದಷ್ಟು ನಮಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಒಂದು ವಾರದ ವ್ಯಾಪಾರ ನೀವು ಅದನ್ನು ನಿಲ್ಲಿಸ್ಬಾರ್ದು ಏನು ತಾನೇ ಮೊದಲೇ ನಾವು ಒಂದನೇ ತಾರೀಕಿಂದ ಹದಿನೇಳನೇ ತಾರೀಕು ಅಲ್ಲ ಮಾಡಿರಿ ಅಂತ ಅಂದಮೇಲೆ ನಾವೆಲ್ಲ ದುಡ್ಡುಗಳು ಕಟ್ಟಿ ಸಾಲ ಸಾಲ ಮಾಡಿ ಇವಾಗ ಎಲ್ಲ ಕಟ್ಟೋದು ಅಂಗಡಿ ಓಪನ್ ಮಾಡೋ ಮೂಮೆಂಟಲ್ಲಿ ಮಾಡಬಾರ್ದು ಅಂದರೆ ನಾವು ಏನು ಮಾಡಬೇಕು ಇನ್ನು ನಾವು ಐಟಮ್ ಎಲ್ಲಿ ಇಡಬೇಕು ಇರಲಿಲ್ಲ ಹಾಕ್ಕೊಳ್ಳೋದು ನಾವು ಚಿಕ್ಕ ಚಿಕ್ಕ ಮನೆಗಳಿರೋದು ನಮ್ಮ ಗೋಡನ್ಗಳಿರೋಲ್ಲ ನಾವು ಅಷ್ಟು ಐಟಮ್ಗಳು ಏನು ಮಾಡಬೇಕು ನಾವು ಹೇಳಿ ಮೊದಲೇ ಹೇಳಬೇಕಾಗಿತ್ತು ನಾವು ಎಲ್ಲಿಂದ ತಂದು ಇಟ್ಕೊಳ್ಳೋದು ಏನು ಮಾಡ್ಕೊಳ್ಳೋದು ಇವಾಗ ಎಲ್ಲ ಬರ್ತಾ ಇದೆ ಐಟಮ್ ಇಳಿಸ್ಬೇಕು ಅಂಗಡಿಗೆ ನಾವೆಲ್ಲಿ ಇಟ್ಕೊಳ್ಳೋದು ಎಲ್ಲಿ ತೊಗೊಳ್ಳಲ್ಲ ಅವರು ನಾವ್ರಲ್ಲಿ ಅವರು ನಮ್ಮ ಅವರು ಕೆಲಸ ಮಾಡಿರ್ತಾರೆ ಅವ್ರಿಗೂ ಎಲ್ಲರಿಗೂ ಅಂಚ್ಬೇಕು ಎಲ್ಲ ಮಾಡಬೇಕು ಬಾಡಿಗೆಗಳು ಕಟ್ಟಬೇಕು ಅವ್ರಿಗೂ ತೊಂದರೆ ಇದೆ ನಾವು ಇಟ್ಕೊಳೋಕ್ಕಾಗಲ್ಲ ನಾವೆಲ್ಲಿ ಇಟ್ಕೊಳ್ಬೇಕು ಅಷ್ಟೊಂದು ಐಟಮ್ ನಾವೇನು ಮಾಡೋದು ಹೋಗುತ್ತೆ ಅದೆಲ್ಲ ಕೆಟ್ಟೋಗ್ಬಿಡುತ್ತೆ ನಾವೇನು ಮಾಡಬೇಕು ನಮ್ಗೆ ಆಗಿರೋ ನಷ್ಟ ಕಟ್ಕೊಡ್ರಿ ಇಲ್ಲಾಂದರೆ ನಮಗೆ ಅಂಗಡಿ ಹಾಕೋಕ್ಕೆ ಓಪನ್ ಮಾಡಿಕೊಡಿ ನಮಗೆ ಅನುಕೂಲ ಮಾಡಿಕೊಡಿ ಈಗಾಗಲೇ ತಮಿಳುನಾಡಿನ ಹೊಸೂರು ರಾಜ್ಯದ ಗಡಿಭಾಗ ಅತ್ತಿಬೆಲೆ ಚಂದಾಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೂರಾರು ಪಟಾಕಿ ಮಳಿಗೆಗಳು ವ್ಯಾಪಾರಕ್ಕೆ ಸಿದ್ಧವಾಗಿದ್ದವು ಆದರೆ ಕೊರೋನಾ ಇರುವುದರಿಂದ ಗ್ರಾಹಕರು ಪಟಾಕಿ ಖರೀದಿಸಲು ಮಳಿಗೆಗಳತ್ತ ಬರುತ್ತಿಲ್ಲ ಹಾಕಿರುವ ಬಂಡವಾಳ ವಾಪಸ್ ಬಂದ್ರೆ ಸಾಕು ಅಂದುಕೊಂಡಿರುವ ವೇಳೆಯಲ್ಲೇ ಸರ್ಕಾರದ ಆದೇಶ ತಲೆನೋವು ತಂದೊಡ್ಡಿದೆ ಎನ್ನುತ್ತಾರೆ ಮಾರಾಟಗಾರರು ಸರ್ ಬಂಡವಾಳ ಎಲ್ಲ ನಾವು ಕೂಲಿ ಮಾಡಿ ತಂದಿರೋದು ಸರ್ ಪ್ಲಸ್ ಇನ್ನೊಂದು ಬಂದು ಸಾಲ ಸೋಲ ಮಾಡಿರೋದು ಅಂದರೆ ನಮ್ಮ ಮನೇಲಿ ಹೆಂಗಸಿರೋದು ಹೊಡೆವಾಗಲೆಲ್ಲ ಇಟ್ಬಿಟ್ಟು ಯಾಕಂದರೆ ಇದು ನಮ್ಮದು ಟೆಂಪ್ರವರಿ ಇದು ಪರ್ಮೆಂಟ್ ಆದ್ರೆ ನಾವು ಅದಕ್ಕೊಂದು ಐಡಿಯಾ ಮಾಡ್ಕೊತೀವಿ ನಾವು ಟೆಂಪ್ರವರಿ ಮಾಡ್ತಾರೋದು ನಾವು ಈ ವರ್ಷದಿಂದ ಮಾಡ್ತಾರಲ್ಲ ನಾವು ಹದಿನೈದು ವರ್ಷದಿಂದ ಇಲ್ಲಿ ಬಜಾರಲ್ಲಿರೋದು ಇವಾಗ ಪ್ರಾಬ್ಲಮ್ ಅಂತ ಹೇಳ್ತೀರಾ ಓಕೆ ನಾವು ಒಪ್ಕೊತೀವಿ ಪ್ರಾಬ್ಲಮ್ ಇಂದ ನಿಮ್ಗೆ ಫಸ್ಟೇ ಗೊತ್ತಿರೋರು ಫಸ್ಟೇ ಇನ್ಫಾರ್ಮ್ ಮಾಡಿ ನಮಗೂ ಒಂದು ಆದೇಶ ಕೊಟ್ಟರೆ ನಾವು ಅದನ್ನು ತಡ ಮಾಡ್ಕೊತೀವಲ್ಲ ಸರ್ ಇವಾಗ ಏಕಾಏಕಿ ಎಲ್ಲ ಬಂಡವಾಳಗಳು ಸಾಲ ಸೋಲ ಮಾಡಿ ಇಷ್ಟು ಸಾವಿರಾರು ಜನ ನಾವು ಬಂದು ಇಲ್ಲಿಗೆ ಕೆಲಸ ಮಾಡೋರನ್ನೆಲ್ಲ ನೀವು ಕೂತ್ಕೊ ಕೊಯ್ದುಬಿಟ್ರೆ ಸೆಂಟ್ರಲ್ಲಿ ನಾವು ಏನು ಮಾಡಬೇಕು ಬಾಡಿಗೆಗೆ ತೊಗೊತಾಯಿದ್ವಿ ಸರ್ ಜಾಗ ಬಾಡಿಗೆಗೆ ತೊಗೊತೀವಿ ಫಸ್ಟೆಲ್ಲ ಬಾಡಿಗೆಗಳು ಕಡಿಮೆ ಐತೆ ಈಗ ಬಾಡಿಗೆಗಳು ಜಾಸ್ತಿ ಆಗಿದೆ ಪ್ಲಸ್ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿ ಬರೋದು ಅದರಲ್ಲಿ ನಮ್ಮಲ್ಲಿ ಅಂಗಡಿಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೆಲಸ ಮಾಡ್ತೀವಿ ಅವ್ರಿಗೆ ಬೆಳಗ್ಗೆಯಿಂದ ಊಟದ ವ್ಯವಸ್ಥೆ ಆಗಲಿ ಇನ್ನೊಂದು ವ್ಯವಸ್ಥೆ ಆಗಲಿ ನಾವು ಇಲ್ಲಿ ನಾವು ಬೆಂಗಳೂರಿಂದ ಬಂದಿರೋರೆ ಬೆಂಗಳೂರಿಂದ ಬಂದು ಇಲ್ಲಿ ವರ್ಷ ವರ್ಷ ನಾವು ಅಂಗಡಿ ಆಗ್ತೀವಿ ಎಲ್ಲ ಬಾಡಿಗೆ ತೊಗೊಬೇಕು ಸರ್ ಇಲ್ಲಿ ಪ್ರತಿಯೊಂದು ಹುಡುಗರಿಂದ ಹಿಡಿದು ಶೆಡ್ ಇಂದ ಹಿಡ್ದು ಪಕ್ಕದಲ್ಲಿ ಒಂದು ಮನೆ ತೊಗೊಬೇಕಾದ್ರೂ ಒಂದು ಬಾತ್ರೂಮ್ ಟಾಯ್ಲೆಟ್ ತಗೊಬೇಕಾದ್ರು ಎಲ್ಲ ಕಷ್ಟ ಬಿದ್ದುದು ಇಲ್ಲಿ ದುಡ್ಡು ತಂದು ಹಾಕೋದು ನಾವು ಅಂತ ಅಂದ್ಬಿಟ್ಟು ನಾವು ಇವಾಗ ನಾವು ತುಂಬ ಕಷ್ಟದಲ್ಲಿದ್ದೀವಿ ಇವಾಗ ತಿರ್ಗಾದ ಕಷ್ಟ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ನೀವು ಏನು ಸರ್ ನಾವು ಇಲ್ಲಿ ಒಂದು ಫಸ್ಟೆ ನಾವು ಒಂದು ತಿಂಗಳಿಂದ ಪ್ರಿಪೇರ್ ಆಗ್ತೀವಿ ಇಲ್ಲಿ ಅಂಗಡಿ ಹಾಕ್ಬೇಕಂದ್ರೆ ಒಂದು ತಿಂಗಳಿಂದ ಪ್ರಿಪೇರ್ ಆಗ್ತೀವಿ ಈಗ ಏನಾಗಿದೆ ಫಸ್ಟ್ ಬಂಡವಾಳ ಹಾಕಿರೋದು ನಾವು ಒಂದು ಫಿಫ್ಟೀನ್ ಡೇಸಿಂದ ಇಲ್ಲ ಒಂದು ತಿಂಗಳಿಂದ ಮುಂಚೆನೇ ಹಾಕ್ತೀವಿ ಯಾಕಂದರೆ ಇವಾಗ ಲೇಟಾಗಿ ತಗೊಂಡ್ರೆ ಅಲ್ಲಿ ನಮಗೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಐಟಮ್ಗಳು ಕೊಡೋಲ್ಲ ಸ್ವಲ್ಪ ಸ್ವಲ್ಪ ಮುಂದೆ ಹಾಕ್ತೀವಿ ಹಾಗಾಗಿ ನಾವು ನಾಲ್ಕೈದು ತಿಂಗಳಿಂದಲೇ ಬಡ್ಡಿ ಕಟ್ತೀವಿ ಮನೆಯಲ್ಲಿ ಬಡ್ಡಿಗಳು ಕೊಟ್ಟ ಬಡ್ಡಿ ಕಟ್ಟೋದು ನಾವು ದುಡ್ಡು ದಂಡಿ ಹಾಕೋದು ದುಡ್ಡು ತಂದು ಹಾಕಿ ವ್ಯಾಪಾರ ಮಾಡೋದು ನಾವು ಹಾಗೆ ಇವಾಗ ಏಕಾಏಕಿ ನೀವು ಇದು ಮಾಡಬಿಡ್ರೆ ಇಲ್ಲ ಸರಿ ನೀವು ಮಾಡೋದು ತಪ್ಪು ಅಂತ ನಾವು ಹೇಳಿಲ್ಲ ಫಸ್ಟೇ ನೀವು ಇನ್ಫಾರ್ಮ್ ಮಾಡ್ಬೋದಾಗಿತ್ತು ಇವಾಗ ಬ್ಯಾನ್ ಪಟಾಕಿ ಅಂತಿರಲ್ಲ ಪಟಾಕಿ ಬ್ಯಾನ್ ಮಾಡೋದು ನಮ್ಮಂತ ರೊಟ್ಟೆ ಅವ್ರ ನೋಡೋದಿಲ್ಲ ಫ್ಯಾಕ್ಟ್ರಿಗ್ ಬ್ಯಾನ್ ಮಾಡಿ ಫ್ಯಾಕ್ಟ್ರಿಗಳು ಬ್ಯಾನ್ ಮಾಡಿ ಪಟಾಕಿ ಅಲ್ಲಿಂದ ತಾನೇ ಬರುತ್ತೆ ಅಲ್ಲಿಂದ ತಂದಿದ್ದಾಯ್ತು ನಾವು ಇಲ್ಲೆಲ್ಲ ಇನ್ನೇನು ಪ್ರೋಸೆಸ್ ಎಲ್ಲ ಮುಗಿದು ಇಲ್ಲೆಲ್ಲ ಇನ್ನೇನು ನಾಳೆ ಇವತ್ತು ಅಂಗಡಿ ಓಪನ್ ಮಾಡಬೇಕು ಪೂಜೆ ಪೂಜೆ ಸಾಮಾನೆಲ್ಲ ತಂದಿಕೊಂಡ್ಬಿಟ್ಟಿದ್ವಿ ಹೂಗ್ಳು ಪೂಜೆ ಸಾಮಾನೆಲ್ಲ ತಂದಿಕೊಂಡು ಸ್ವೀಟ್ ಎಲ್ಲ ತಂದಿಕೊಂಡು ಇನ್ನೇನು ಅಂಗಡಿ ಐಟಮ್ ಇಳಿಸಬೇಕು ಈ ಟೈಮಲ್ಲಿ ಬಂದ್ಬಿಟ್ಟು ಅಂಗಡಿ ಬ್ಯಾನ್ ಅಂದರೆ ನಾವು ಏನಾಗಬೇಕು ಹೇಳಿ ಸರ್ ಪಟಾಕಿ ನಿಷೇಧದ ಬಗ್ಗೆ ಮಾತನಾಡಿದ ವ್ಯಾಪಾರಸ್ಥ ಮಂಜುನಾಥ್ ಸರ್ಕಾರದ ಚಿಂತನೆ ಸರಿ ಇರಬಹುದು ಆದರೆ ಪಟಾಕಿ ಸಂಪೂರ್ಣ ನಿಷೇಧ ಮಾಡುವುದಕ್ಕಿಂತ ದೀಪಾವಳಿ ಹಬ್ಬದಂದು ಮಾತ್ರ ಪಟಾಕಿ ಹೊಡೆಯಲು ಸಮಯ ನಿಗದಿಗೊಳಿಸಬೇಕು ಪಟಾಕಿ ನಿಷೇಧ ಮಾಡುವುದರಿಂದ ಪಟಾಕಿ ಉದ್ಯಮ ನಂಬಿರುವ ಸಾವಿರಾರು ಮಂದಿ ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗುತ್ತದೆ ಹಾಗಾಗಿ ಸರ್ಕಾರ ಪಟಾಕಿ ನಿಷೇಧಿಸುವ ಬದಲು ಕೆಲ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಬೇಕು ಎಂದು ಸರ್ಕಾರಕ್ಕೆ ಪಟಾಕಿ ಮಾರಾಟಗಾರರು ಮನವಿ ಮಾಡಿದರು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಬಿಟ್ರೆ ನಾವು ತುಂಬ ಕಷ್ಟ ಆಗುತ್ತೆ ಸ ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ನಾವು ಖರೀದಿ ಮಾಡ್ತಿರ್ಲಿಲ್ಲ ಇದರಿಂದ ನಮಗೆ ತುಂಬ ಆಘಾತ ಆಗಿದೆ ನಾವು ಸಾಲ ಸೋಲ ಮಾಡಿ ಸೋ ಆರು ಎಂಬತ್ತು ಲಕ್ಷ ಮೇಲೆ ಬಂಡವಾಳ ಹಾಕಿದ್ದೀವಿ ಒಂದೊಂದು ಅಂಗಡಿಗೆ ಈ ಥರ ಸುಮಾರು ಜನ ಇದ್ದೀರಿ ಸಾವಿರಾರು ಜನ ನಾವು ಈ ಥರ ಇದ್ದೀವಿ ಮತ್ತು ನಮಗೆ ಇಲ್ಲಿ ಮಾತ್ರ ಈ ಥರ ಬ್ಯಾನ್ ಅಂತ ಹೇಳಿದ್ದಾರೆ ಪಕ್ಕದಲ್ಲಿರೋ ತಮಿಳುನಾಡುವಲ್ಲಿ ಬ್ಯಾನ್ ಆಗಿಲ್ಲ ನಮಗೆ ಮತ್ತು ಇಲ್ಲಿ ಮಾತ್ರ ಯಾಕೆ ಈ ಥರ ಹೇಳ್ತಿದ್ದಾರೋ ನಮಗೂ ಅರ್ಥ ಆಗ್ತಾಯಿಲ್ಲ ಇದರಿಂದ ಏನು ತೊಂದರೆ ಆಗೋರು ಮೊದಲೇ ನಮಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಖರೀದಿನೇ ಮಾಡ್ತಾ ಇರಲಿಲ್ಲ ಇದ್ರ ಬಗ್ಗೆ ನಾವು ತಲೆನೇ ಕೊಡಿಸ್ಕೊತಿರ್ಲಿಲ್ಲ ಇದನ್ನ ನಂಬ್ಕೊಂಡು ನಾವು ಬಂಡವಾಳ ಹಾಕ್ಬಿಟ್ಟು ನಮಗೆ ತುಂಬ ಆಘಾತ ಆಗಿದೆ ನಾವು ಇಷ್ಟೆಲ್ಲ ತಂದು ಬಂಡವಾಳ ಹಾಕಿ ಇಲ್ಲಿ ಹತ್ರ ಇಟ್ಕೊಂಡಿದ್ದೀವಿ ಇನ್ನೊಂದು ವಾರ ಇದೆ ದಿಢೀರಂತ ಬ್ಯಾನ್ ಅಂತ ಹೇಳ್ಬಿಟ್ರೆ ನಾವು ಇದನ್ನು ಏನು ಮಾಡೋದು ನಮಗೆ ಏನು ದಿಕ್ಕ ತೋರಿಸ್ತಾ ಇಲ್ಲ ಆ ಥರ ಆಗಿದ್ದೀವಿ ಸರ್ ಹಾಕಿ ವ್ಯಾಪಾರ ಮಾಡಿದೆ ವ್ಯವಹಾರ ನಡೀತಿದೆ ಇದನ್ನು ಜಿ ಎಸ್ ಟಿಯರು ತಗೊಂಡು ಇದು ಮಾಡಿದ್ದಾರೆ ಆದರೆ ಇದನ್ನು ದಿಢೀರಂತ ಬ್ಯಾನ್ ಮಾಡಿರೋದು ಕಾರಣ ಏನು ಅಂತ ನಮಗೂ ಅರ್ಥ ಆಗಿಲ್ಲ ಇದನ್ನ ನಂಬ್ಕೊಂಡು ಸಾವಿರಾರು ಜನ ಕುಟುಂಬ ಇದರಲ್ಲಿ ಸುಮಾರು ಜನ ಕೂಲಿ ಕಾರ್ಮಿಕರು ಮತ್ತು ಇದನ್ನ ಫ್ಯಾಕ್ಟ್ರಿಗಳು ಇವೆಲ್ಲ ಸಾವಿರಾರು ಜನ ಇದನ್ನು ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದೀವಿ ಇದು ಬಿಟ್ಟರೆ ನಮ್ಗೆ ಇನ್ನೇನು ಆಧಾರನೇ ಇಲ್ಲ ಒಟ್ನಲ್ಲಿ ಪಟಾಕಿಯಿಂದ ಉಂಟಾಗುವ ಪರಿಸರ ಮಾಲಿನ್ಯದಿಂದ ಕೊರೋನಾ ಮತ್ತೆ ಹೆಚ್ಚಾಗಬಾರದು ಎಂದು ಸರ್ಕಾರ ಮುಂಜಾಗ್ರತೆ ವಹಿಸಿದ್ರೆ ಇತ ಪಟಾಕಿ ಮಾರಾಟಗಾರರು ಕಂಗಾಲಾಗಿದ್ದಾರೆ ಅಂಬರೀಶ್ ಡೆಮಾಕ್ರೆಟಿಕ್ ಟಿವಿ ಆನೆಕಲ್